ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಅದೀರಾ, ಇವತ್ತು ಸಂಜಯ್ ದತ್ ಅವರ ಬರ್ತಡೇ. ಸೊ ಆಕ್ಚುಲಿ ನಾನು ಸಂಜು ಬಾಬಾ ಅಂತ ಕರಿತೀನಿ. ಸಂಜು ಬಾಬಾ ಅವ್ರ ಬರ್ತಡೇ ಇವತ್ತು. ಸೊ ಚಾಪ್ಟರ್ 2 ಒಂದು ಅಪ್ಡೇಟ್ ಬರುತ್ತೆ ಅಂತ ಅವ್ರು ಅನೌನ್ಸ್ ಮಾಡಿದರು. ಸೊ ಫೈನಲಾಗಿ ಬಂತು ಅಪ್ಡೇಟು. ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಏನೋ ಒಂದು ಟೀಸರು, ಮೋಷನ್ ಪೋಸ್ಟರ್ ಏನೋ ರಿಲೀಸ್ ಆಗ್ಬೋದು ಅಂತ. ಬಟ್ ಒಂದು ಪೋಸ್ಟರ್ ಬಂದಿದೆ. ಓಕೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 100,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಜೊತೆ ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಈ ಒಂದು ವಿಡಿಯೋಗೆ 2,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವಾಗ ನಾನು ಡೈರೆಕ್ಟಾಗಿ ನಾನು ಪೋಸ್ಟ್ನ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಸಂಜಯ್ ದತ್. ಓಕೆ, ಸಂಜಯ್ ದತ್ ಆಸ್ ಅದೀರಾ. ಅದೀರಾ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದಾರೆ KGF ಚಾಪ್ಟರ್ 2 ಅಲ್ಲಿ. ಸೊ ಫೋಟೋ ಬಂದಿದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಕಟ್ಟಿಂಗಿಂದ ಹಿಡಿದು ಆ ಕಾಸ್ಟ್ಯೂಮ್ ತನಕನೂ ಕೂಡ ತುಂಬ ಯೂನಿಕ್ ಆಗಿದೆ, ತುಂಬ ಯೂನಿಕ್ ಆಗಿದೆ. ಜೊತೆಗೆ ಸಖತ್ತಾಗಿ ಸೂಟ್ ಆಗುತ್ತೆ ಸಂಜು ಬಾಬುನಿಗೆ. ಈ ಕ್ಯಾರೆಕ್ಟ್ರು ಹೆಂಗೆ ಸೂಟ್ ಆಗುತ್ತೆ ಅಂತಂದರೆ ನಾನು ಹೇಳೋದಕ್ಕಾಗಲ್ಲ, ಆ ಥರ ಸೂಟ್ ಆಗುತ್ತೆ. ಆ ಹೇರ್ ಸ್ಟೈಲ್ ನೋಡಿ, ಸೀರಿಯಸ್ ಆಗಿ ಅವ್ರ ಹೇರ್ ಸ್ಟೈಲ್ ಕಂಡ್ರೆ ನಂಗೆ ಸಿಗಾಬಟ್ಟೆ ಇಷ್ಟ. ಏನು ಮಾಡಿಸಲ್ಲ, ಫುಲ್ ಇಲ್ಲಿ ಸೈಡಲ್ಲೂ ಶಾರ್ಟು, ಇಲ್ಲೂ ಶಾರ್ಟು, ಫುಲ್ ಇಲ್ಲಿ ಇಲ್ಲಿ ಫುಲ್ಲು ಶಾರ್ಟ್ ಹೊಡಿಸ್ಬಿಟ್ಟಿರ್ತಾರೆ, ಇಲ್ಲಿ ಮಾತ್ರ ಲೈಟಾಗಿ ಬಿಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಹಿಂದೆಗಡೆ ದೊಡ್ಡ ಪಂಕ್ ಹಿಂದೆ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅವ್ರದ್ದು ತುಂಬ ಫೋಟೋಸ್ಗಳು ನೋಡಿ, ಅವರು ಜೈಲಿಂದ ಹೊರಗಡೆ ಬಂದಾಗ ಅಂದರೆ ಅವರು ನಿಜ ಜೀವನದಲ್ಲಿ ಜೈಲಿಂದ ಹೊರಗಡೆ ಬಂದಾಗ ಯಾವ ಥರ ಗತ್ತಾಗಿ ಬಂದರು, ಅವರ ಎಷ್ಟೆಲ್ಲ ಹೆಂಗಿತ್ತು, ಅವ್ರ ಕದರ್ ಹೆಂಗಿತ್ತು, ಎಲ್ಲ ಏನು ಸಂಜು ಬಾಬಾ ಸಂಜು ಬಾಬಾ ಅಂತ ಇರ್ತಾರೆ. ಅದು ಕದರೇ ಬೇರೆ ಬಿಡಿ. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಂತೂ ಇನ್ನೂ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ನ ಮಾಡಿದ್ದಾರೆ. ಜೊತೆಗೆ ಎಲ್ಲ ಟ್ಯಾಟೋಗಳು ಎದ್ದೆದ್ದು ಜಾಸ್ತಿ ಕಾಣ್ತದೆ, ಇಲ್ಲೆಲ್ಲ ಹಿಂದಿ ಅಕ್ಷರಗಳು ಹಣೆ ಮೇಲೆ ಬರೆದ್ಬಿಟ್ಟಿದ್ದಾರೆ. ಹೆಂಗಿರುತ್ತೋ ಥಿಯೇಟ್ರಲ್ಲಿ ನೋಡೋದಕ್ಕೆ. ಅಪ್ಪ, ಸೀರಿಯಸ್ ಆಗಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾರದು ಇವಾಗ ಸಂಜು ಬಾಬುನ ನೋಡಬೇಕು ಅಂತ ಚಾಪ್ಟರ್ 2 ಅಲ್ಲಿ. ಓಕೆ, ಸೊ ಅಷ್ಟು ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಸಂಜು ಬಾಬಾ ಕಂಡ್ರೆ ನಂಗೆ ಸಿಗಾಬಿಟ್ಟೆ ಇಷ್ಟ. ಆಮೇಲೆ ಅದು ಬಿಯರ್ಡ್ ನೋಡಿ ಹೆಂಗಿದೆ, ಕಾಸ್ಟ್ಯೂಮು ಕೂಡ ಸೂಪರಾಗಿದೆ. ಇದರಲ್ಲಿ ಒಂದು ಸ್ವಲ್ಪ ಏನೋ ಕೂದಲು ಒಂದು ಸ್ವಲ್ಪ ಹಿಂದೆಗಡೆ ಏನೋ ಜಡ ಥರ ಏನೋ ಬಂದಿದೆ ಮುಂದೆಗಡೆ ಕಾಸ್ಟ್ಯೂಮ್ ಮೇಲೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಥಿಯೇಟ್ರಲ್ಲಿ ನೋಡೋದು ಗೊತ್ತಾಗುತ್ತೆ ನಮಗೆ ಪಕ್ಕ. ಓಕೆ, ಇನ್ನು ಕಾಸ್ಟ್ಯೂಮ್ ಅಂತೂ ಸಖತ್ತಾಗಿದೆ, ನೀವು ನೋಡ್ಬೋದು ಫುಲ್ಲು ರಗಡ ಕಾಣ್ತಾ ಇದೆ ಕಾಸ್ಟ್ಯೂಮ್ಸ್ ಎಲ್ಲ. ಹಾ, ಈ ಬಾಡಿ ನಡ್ಕೊಂಡು ಬಂದರೆ ಹೆಂಗಿರುತ್ತೆ ಗೊತ್ತಾ? ಸೊ ಸೂಪರಾಗಿರುತ್ತೆ. ನೀವು ಯಾರೆಲ್ಲ ಸಂಜು ಬಾಬಾ ನಡೆಯೋದು ನೋಡಿಲ್ಲ ನೋಡಿ, ಒಂದ್ಸಲ ಅವರು ಫಾರ್ಮಲ್ ಶರ್ಟು, ಮಾಮೂಲಿ ಕ್ಯಾಶುವಲ್ ಶರ್ಟ್ ಹಾಕ್ಕೊಂಡು ಬ್ಲೇಜರ್ ಹಾಕ್ಕೊಂಡು ಬರ್ತಾರಲ್ಲ, ಅದರಲ್ಲಿ ಅವರು ಎಷ್ಟು ಗತ್ತಾಗಿ ನಡೀತಾರೆ. ಇನ್ನು ಇಂಥ ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರು ಹೆಂಗೆ ನಡ್ಕೊಂಡು ಬರ್ಬೋದು, ಅದನ್ನು ಫೀಲ್ ಮಾಡೋದಕ್ಕೆ ಹೆಂಗೆ ಆಗ್ಬೋದು. ಹಾಂ, ನಾನಂತೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನಾನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್. ಹೌದಾ? ಓಕೆ, ಅದು ನಿಮಗೂ ಕೂಡ ಗೊತ್ತಿರೋದೆ, ಯಶ್ ಫ್ಯಾನ್. ಬಟ್ ಸಂಜು ಬಾಬಾ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಬೇಕು ನನಗೆ, ಅದಕ್ಕೋಸ್ಕರ ತುಂಬ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಓಕೆ, ಆ ಕ್ಯಾರೆಕ್ಟರ್ ತಿಂದಾಕಿರೋದಂತೂ ಪಕ್ಕ ಸಂಜು ಬಾಬಾ, ಕೇಳಲೇಬೇಡಿ, ಪಕ್ಕ ತಿಂದಾಕಿರ್ತಾರೆ ಆ ಕ್ಯಾರೆಕ್ಟರ್ನ. ಆ ರೇಂಜ್ಗೆ ಕಾಸ್ಟ್ಯೂಮ್ಸು ಕೂಡ ಇದೆ, ಆ ರೇಂಜಿಗೆ ರೆಡಿ ಮಾಡಿರ್ತಾರೆ ಪ್ರಶಾಂತ್ ನೀಲ್ ಅವರು. ಅದಂತೂ ಬರೆದು ಕೊಡ್ತೀನಿ, ಯಶ್ ವರ್ಸಸ್ ಸಂಜು ಬಾಬಾ ನೋಡೋದಕ್ಕೆ ಒಂಥರ ಕಿಕ್ ಇರುತ್ತೆ ಅಲ್ಲಿ ಥಿಯೇಟ್ರಲ್ಲಿ ಅಲ್ವಾ. ಸೊ ನೋಡೋಣ, ಬರಲಿ, ಇನ್ನೂ ಟೀಸರ್ ಗೀಸರ್ ಎಲ್ಲ ಬರಲಿ, ಸಾಂಗ್ಸ್ಗಳು ಬರಲಿ, ಸಿನಿಮಾ ಬರಲಿ, ಸಿಕ್ಕಾಬಿಟ್ಟು ವೈಟ್ ಮಾಡ್ತಾಯಿದ್ದೀನಿ. ಈ ಫೋಟೋ ಬೇರೆ ಬಿಟ್ಟು ನಮ್ಗೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ನೋಡೋಣ. ಓಕೆ, ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಪೋಸ್ಟರ್ನ ನೋಡಿ? ಓಕೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಶ್ ಮಾಡಲೇಬೇಕು ಸಂಜು ಬಾಬುಗೆ, ವಿಶ್ ಹ್ಯಾಪಿ ಬರ್ತಡೆ ಸಂಜು ಬಾಯ್. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ, ನಮಸ್ಕಾರ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.